ನಮಸ್ತೆ ಆ್ಯಂಡ್ ಮತ್ತೊಮ್ಮೆ ವೆಲ್ಕಮ್ ಟು ಮೈ ವಿಲ್ ಡ್ರೈವ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಬನೇರ್ಘಟ್ಟ ರೋಡ್ ಗುಟ್ಟಿಗೆರೆ ಹತ್ರ ಇರೋವಂಥ ಆಲ್ಫಾ ಮೋಟರ್ ವರ್ಲ್ಡ್ ಶೋರೂಮ್ನಲ್ಲಿದ್ದೀನಿ. ಸೊ ಈ ಶೋರೂಮ್ನ ಸ್ಪೆಷಾಲಿಟಿ ಏನು ಅಂತಂದರೆ, ನಿಮಗೆ ಲೋ ಬಡ್ಜೆಟಿಂದ ಹಿಡಿದು ಮಿಡ್ ಸೆಗ್ಮೆಂಟು, ಸೆಡಾನ್ ಆಗಲಿ, ಹ್ಯಾಚ್ ಬ್ಯಾಕ್ ಆಗಲಿ, ಲಕ್ಸುರಿ ಗಾಡಿ ಪ್ರತಿಯೊಂದು ನಿಮಗೆ ಒಂದೇ ಶೋರೂಮಲ್ಲಿ ನಿಮಗೆ ಅವೈಲೇಬಿಲಿಟಿ ಇದೆ. ಸೊ ನಮ್ಮ ಜೊತೆ ಶೋರೂಮ್ ಕಡೆಯಿಂದ ಅಭಿಮಲ್ ಅವರಿದ್ದರೆ ಸರ್, ವೆಲ್ಕಮ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಸೊ ನಿಮ್ಮ ಒಂದು ಶೋರೂಮ್ನ ಒಂದು ಲೊಕೇಶನ್ ಫಸ್ಟು ತಿಳಿಸ್ಕೊಟ್ಬಿಡಿ. ಸರ್, ನಮ್ಮ ಶೋರೂಮ್ ಇರೋದು ಬಂದುಬಿಟ್ಟು ಗೊಟ್ಟಿಗೆರೆ ಬಂಡಾರ್ಘಟ್ಟ ರೋಡ್, ಆಪೋಸಿಟ್ ಡಿ ಮಾಡಲ್ ಇದೆ. ಶೋರೂಮ್ ಹೆಸರು ಬಂದುಬಿಟ್ಟು ಆಲ್ಫಾ ಮೋಟರ್ ಬಂಡ್. ಓಕೆ. ಆ್ಯಂಡ್ ಇವಾಗ ಈ ವಿಡಿಯೋದಲ್ಲಿ ನಿಮ್ಮ ಶೋರೂಮಲ್ಲಿ ಇವಾಗ ಸದ್ಯಕ್ಕೆ ಎಷ್ಟು ಗಾಡಿಗಳು ಅವೈಲೇಬಲ್ ಇದೆ? ಸರ್, ನಮ್ಮ ಹತ್ರ ಒಂದು 40 ವೆಹಿಕಲ್ಸ್ ಇದೆ ಸರ್. ಇವಾಗ 40-50 ವೆಹಿಕಲ್ಸ್ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಎಲ್ಲ ಸರ್ಟಿಫೈಡ್ ವೆಹಿಕಲ್ಸು. ನಿಮಗೆ ವಾರಂಟಿ ಬಂದುಬಿಟ್ಟು ಇಂಜಿನ್ ವಾರಂಟಿ ಕೊಡ್ತೀವಿ, ಒನ್ ಇಯರ್ ಆರ್ 10,000 ಕಿಲೋಮೀಟರ್ಸ್. ನಿಮಗೆ ಅಫಿಷಿಯಲ್ ವಾರಂಟಿ ಬೇಕಂದ್ರೆ ಥರ್ಡ್ ಪಾರ್ಟಿ ಕಡೆಯಿಂದ 1 ಇಯರ್ ಇಂಜಿನ್ ಆ್ಯಂಡ್ ಗೇರ್ ಬಾಕ್ಸ್ ವಾರಂಟಿ, ಜೊತೆಗೆ ಒಂದು ಜನರಲ್ ಸರ್ವಿಸ್ ಇರುತ್ತೆ. ಅದು ಬಂದುಬಿಟ್ಟು ನಿಮಗೆ 10,000 ಆಗುತ್ತೆ ಎಕ್ಸ್ಟ್ರಾ. ಆಮೇಲೆ ಇದು ಆರ್ ಸಿ ಟ್ರಾನ್ಸ್ಫರ್ಗೆ ನಿಮ್ಗೆ ಏನು ಚಾರ್ಜಸ್? ಆರ್ ಸಿ ಟ್ರಾನ್ಸ್ಫರ್ ಇವಾಗ ನಾವು ಹೇಳಿರೋ ವೆಹಿಕಲ್ಸ್ ಎಲ್ಲ ಬರೀ ಫಿಕ್ಸ್ ಪ್ರೈಸು, ಯಾವುದೇ ಟ್ರಾನ್ಸ್ಫರ್ದು ಆರ್ ಟಿ ಒ ಕಮಿಷನ್ ಏನಿಲ್ಲ. ಏನು ಪ್ರೈಸ್ ಹೇಳಿರ್ತೀನೋ ಅದು ಫೈನಲ್ ಪ್ರೈಸು, ಅದೆಲ್ಲ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲೇ ಆಗುತ್ತೆ, ಎಲ್ಲ ಪ್ರೈಸೆಲ್ಲ ಇನ್ಕ್ಲೂಡೆಡ್ ಆಗಿದೆ. ಹಾಗೆ ಲೋನ್ ಮೋಸ್ಟ್ಲಿ 2011 ಮೇಲೆ ಲೋನ್ ಆಗುತ್ತೆ. ಹೌದು ಸರ್, ಪೆಟ್ರೋಲ್ ವೆಹಿಕಲ್ ಅಂದರೆ 2011 ಆ್ಯಂಡ್ ಅಬೋವ್ ವೆಹಿಕಲ್ಸ್ಗೆ ಆಗುತ್ತೆ, ಡೀಸೆಲ್ ಅಂದರೆ 2012 ಆ್ಯಂಡ್ ಅಬೋವ್ ವೆಹಿಕಲ್ಗೆ ಲೋನ್ ಆಗುತ್ತೆ. ಸೊ ವೀಕ್ಷಕರೇ, ತಡ ಮಾಡೋದು ಬೇಡ. ಸೊ ಈ ವಿಡಿಯೋದಲ್ಲಿ ನಿಮ್ಮ ಬಜೆಟ್ಗೆ ನಿಮಗೆ ಇಷ್ಟ ಆಗಿರೋಂಥ ಗಾಡಿ ನಿಮಗೆ ಸಿಗಲಿ ಅಂತ ಹೇಳ್ತಾ ಸರ್ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸರ್, ಮೊದಲನೇ ವೆಹಿಕಲ್ ಬಂದುಬಿಟ್ಟು ಹುಂಡೈ i10 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ಲು, ಪೆಟ್ರೋಲ್ ಗಾಡಿ, 2012 ಮಾಡಲು, 4th owner, 80,000 ನೋಡಿದೆ. ಇದರಲ್ಲಿ ಫೀಚರ್ಸ್ ನೋಡಿದ್ರೆ ಪವರ್ ವಿಂಡೋಸು, ಪವರ್ ಸ್ಟೀರಿಂಗು, ಎಸಿ ಮಿಲ್ ಸಿಸ್ಟಮ್ ಬರುತ್ತೆ, ಕಂಪನಿ ಮಿಲ್ ಸಿಸ್ಟಮ್ ಬರುತ್ತೆ, ಡಿಫಾಗರ್ ಬರುತ್ತೆ, ರೇರ್ ವೈಪರ್ ಬರುತ್ತೆ, ಹಾಗೆ ಲೆದರ್ ಸೀಟ್ಸ್ ಇದೆ, ಮತ್ತು ಅಲಾಯ್ ವೀಲ್ಸ್ ಕೂಡ ಇದೆ, ಮತ್ತು ಎಲೆಕ್ಟ್ರಿಕಲ್ ಓವರ್ ವಿಮ್ಸು ಬರುತ್ತೆ. ಟೈರ್ಸ್ ಬಂದುಬಿಟ್ಟು ನಿಮಗೆ ಒಂದು 80% ಇದೆ ಸರ್, 80-90% ಇದೆ. ಓಕೆ. ಪ್ರೈಸಿಂಗು ಸರ್? ಇದಕ್ಕೆ ಫೈನಲ್ ಬಂದುಬಿಟ್ಟು 2,75,000 ಸರ್. ಸರ್, ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಶೆವ್ರೊಲೆಟ್ ಬೀಟ್ ಪೆಟ್ರೋಲ್ ವೆಹಿಕಲ್ಲು, 2012 ಮಾಡಲು, ಸೆಕೆಂಡ್ ಓನರು, 56,000 ಓಡಿದೆ. ಇದ್ರಲ್ಲಿ ಫೀಚರ್ಸ್ ನೋಡಿದ್ರೆ ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಎಸಿ ಮಿಲ್ ಸಿಸ್ಟಮ್ ಬರುತ್ತೆ. ಎಷ್ಟು ಓನರ್ ಆಗಿದೆ ಇದು? ಇದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಪ್ರೈಸಿಂಗು ಸರ್? ಇದು ಫೈನಲ್ ಪ್ರೈಸ್ ಬಂದುಬಿಟ್ಟು ಬರೀ 1,95,000 ಸರ್. ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಫೋರ್ಡ್ ಫಿಗೋ ಡೀಸೆಲ್ ವೆಹಿಕಲ್ಲು, 2010 ಮಾಡಲ್ಲು, ಥರ್ಡ್ ಓನರು, EXI ವೇರಿಯಂಟು, ಗಾಡಿ ಬಂದುಬಿಟ್ಟು ಒಂದು 85,000 ಓಡಿದೆ. ಸೊ ಎಷ್ಟು ಓನರ್ ಆಗಿದೆ ಸರ್ ಇದು? ಇದು ಬಂದುಬಿಟ್ಟು ಥರ್ಡ್ ಓನರ್ ಸರ್ ಇದು. ಓಕೆ ಸರ್. ಇದರಲ್ಲಿ ಫೀಚರ್ಸ್ ನೋಡಿದ್ರೆ ಪವರ್ ಸ್ಟೀರಿಂಗ್ ಬರುತ್ತೆ, ನಾರ್ಮಲ್ ವಿಂಡೋಸ್ ಬರುತ್ತೆ, ಬೇಸ್ ವೇರಿಯಂಟು. ಇಯರ್ ಇದು? ಇಯರ್ 2011. ಸೊ ಪ್ರೈಸು ಸರ್? ಇದು ಪ್ರೈಸ್ ಬಂದುಬಿಟ್ಟು 1,95,000 ಆಗುತ್ತೆ ಫೈನಲ್ಲು. ಸರ್, ನೆಕ್ಸ್ಟ್ ಬಂದುಬಿಟ್ಟು ಒಂದು ಓಲ್ಡ್ ಸಿಡಾನು, ತುಂಬ ಕ್ರೇಜ್ ಇರುವಂಥ ಗಾಡಿ, ಪೆಟ್ರೋಲ್ ವೆಹಿಕಲ್ಲು, 2004 ಮಾಡಲು, FC ಎಲ್ಲ ರನ್ನಿಂಗ್ ಇದೆ, ಸೆಕೆಂಡ್ ಓನರು ಬರೀ 81,000 ಓಡಿದೆ. ಗಾಡಿ ಬಂದುಬಿಟ್ಟು ಸ್ಟಾಕ್ ಕಂಡೀಷನಲ್ಲಿ ಇದೆ ಸರ್, ಎಲ್ಲ ಒರಿಜಿನಲ್ ಆಗಿದೆ. ಇದರಲ್ಲಿ ಫೀಚರ್ಸ್ ನೋಡಿದ್ರೆ ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಎಸಿ ಮಿಲ್ ಸಿಸ್ಟಮ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಕಂಪನಿ ಅಲಾಯ್ ವೀಲ್ಸು. ಇದು ಟಾಪ್ ಎಂಡ್ VXI ಇದು. ಪ್ರೈಸಿಂಗ್ ಹೇಳಿ ಸರ್. ಸರ್, ಇದಕ್ಕೆ ಫೈನಲ್ ಪ್ರೈಸ್ ಬಂದುಬಿಟ್ಟು 1,75,000. ಸರ್, ನೆಕ್ಸ್ಟ್ ಗಾಡಿ ಬಂದುಬಿಟ್ಟು ಒಂದು ಲಕ್ಸುರಿ SUV. ಇದು 2011 ಮಾಡಲ್ X1 ಡೀಸೆಲ್ ವೆಹಿಕಲ್ಲು, ಸೆಕೆಂಡ್ ಓನರು, 89,000 ನೋಡಿದೆ ಸರ್ ಇದು. ಗಾಡಿ ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ, ನೀಟ್ ಕಂಡೀಷನಲ್ಲಿದೆ ಸರ್ ಇದು. 2011 ಸೆಕೆಂಡ್ ಓನರು, 87,000-89,000 ನೋಡಿದೆ ಸರ್ ಇದು. 87,000. ಇದರಲ್ಲಿ ಫೀಚರ್ಸ್ ನೋಡಿದ್ರೆ 4 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಎಸಿ ಮಿಲ್ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನು, ಮುಂದೆ ಡಿಫಾಗರ್ ಬರುತ್ತೆ, ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ. ಓಕೆ. ಫೈನಲ್ ಪ್ರೈಸ್ ಇದ್ದರು ಸರ್? ಇದು ಫೈನಲ್ ಪ್ರೈಸ್ ಬಂದುಬಿಟ್ಟು 5,95,000 ಸರ್. ಓಕೆ. ಸರ್, ನೆಕ್ಸ್ಟ್ ಬಂದುಬಿಟ್ಟು ಮರ್ಸಿಡಿಸ್ ಬೆನ್ಸ್ C220 ಡೀಸೆಲ್ ವೆಹಿಕಲ್ಲು, 2009 ಮಾಡಲ್ಲು, ಥರ್ಡ್ ಓನರು, 1,00,000 ಕೊಡಿದೆ ಸರ್ ಗಾಡಿ ಇದು. ಓಕೆ.
ಇದು ವಿತ್ ಸನ್ರೂಫ್ ಬರುತ್ತೆ. ಸರ್ ಇಂಟೀರಿಯರ್ಸ್ ಅಲ್ಲಿ ಏನು ಬರುತ್ತೆ ಇದರಲ್ಲಿ? ಸರ್ ಇಂಟೀರಿಯರ್ಸ್ ಅಲ್ಲಿ ನಿಮಗೆ ಒಂದು 6 ಏರ್ ಬ್ಯಾಗ್ಸ್ ಬರುತ್ತೆ ಸರ್, ಎ ಬಿ ಎಸ್ ಬರುತ್ತೆ, ಏರ್ ಬ್ಯಾಗ್ಸ್ ಎ ಬಿ ಎಸ್ ಬರುತ್ತೆ, ಸನ್ ರೂಫ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಎಲ್ಲ ಫೀಚರ್ಸ್ ಬರುವಂಥ ಗಾಡಿ ಸರ್, ಲಕ್ಷುರಿ ಗಾಡಿ. ಸರ್ ಇದ್ರ ಫೈನಲ್ ಪ್ರೈಸ್ ಏನಾಗುತ್ತೆ ಇದು? ಸರ್ ಇದು ಫೈನಲ್ ಪ್ರೈಸು ಬರೀ 6,30,000 ಆಗುತ್ತೆ. ನೆಕ್ಸ್ಟು ಒಂದು ಗಾಡಿ ಸಿರಾನ್ ಗಾಡಿ, ಹ್ಯುಂಡೈ ಎಲೆಂಟ್ರಾ ಇದೆ. ಸರ್ 2017 ಮಾಡಲು, ಸಿಂಗಲ್ ಓನರು, ಪೆಟ್ರೋಲ್ ವೆಹಿಕಲ್ ಸರ್ ಇದು. 93,000 ನೋಡಿದೆ, ಎಸ್ ವೇರಿಯಂಟು. ತುಂಬ ನೀಟಾಗಿ ಮೇಂಟೈನ್ ಆಗಿದೆ ಇದು. ಹೌದು ಸರ್, ಇದರಲ್ಲಿ ಫೀಚರ್ಸ್ ನೋಡಿದ್ರೆ ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಎ ಸಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, 2 ಇಯರ್ ಬ್ಯಾಗ್ಸ್ ಬರುತ್ತೆ, ಎ ಬಿ ಎಸ್ ಬರುತ್ತೆ, ಬಿ ಫಾಗರ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಮತ್ತು ಸ್ಟೀರಿಂಗ್ ಮೌಂಟೆಡ್ ಆಪ್ಷನ್ಸ್ ಬರುತ್ತೆ, ಎಲೆಕ್ಟ್ರಿಕಲ್ ಓವರ್ಹೆಡ್ಸ್ ಬರುತ್ತೆ. ಇದು ಬಂದುಬಿಟ್ಟು 2 liter ಇಂಜಿನ್ನು, ಒಳ್ಳೆ ಪವರ್ ಇರುತ್ತೆ ಸರ್ ಇದು. ಸೊ ಪ್ರೈಸಿಂಗ್ ಸರ್ ಇದ್ರದ್ದು? ಸರ್ ಇದಕ್ಕೆ ಪ್ರೈಸಿಂಗ್ ಬಂದುಬಿಟ್ಟು 10,50,000 ಹೇಳ್ತಾ ಇರೋದು, ಫೈನಲ್ ಬರೀ 8,25,000 ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಗಾಡಿ ಬಂದುಬಿಟ್ಟು ಆಡಿ A6 ಪೆಟ್ರೋಲ್ ವೆಹಿಕಲು, 3 liter ಇಂಜಿನ್ ಬರುತ್ತೆ, 2007 ಮಾಡಲು, FCL ರನ್ನಿಂಗ್ ಇದೆ, ಸೆಕೆಂಡ್ ಓನರು. ನಿಮಗೆ ಒಂದು 85,000 ಮೇಲೆ ಓಡಿದೆ ಸರ್ ಗಾಡಿ. ಗಾಡಿ ಎಕ್ಸ್ಟೀರಿಯರ್ ತುಂಬಾ ನೀಟಾಗಿದೆ, ಇಂಟೀರಿಯರ್ ಕೂಡ. ಸೊ ಇಂಟೀರಿಯರ್ಸ್ ಇದ್ರ ಬಗ್ಗೆ ಸರ್? ಸರ್ ಇದರಲ್ಲಿ ಫೀಚರ್ಸ್ ಬಂದುಬಿಟ್ಟು ನಿಮಗೆ ಒಂದು 6 ಏರ್ ಬ್ಯಾಗ್ಸ್ ಬರುತ್ತೆ, ಎ ಬಿ ಎಸ್ ಬರುತ್ತೆ, ಎಲೆಕ್ಟ್ರಿಕಲ್ ಓರಮ್ಸ್ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, ಇದರಲ್ಲಿ ಎಲ್ಲ ಫೀಚರ್ಸು ಬಂದುಬಿಡುತ್ತೆ ಸರ್, ಲಕ್ಷುರಿ ಸೆಗ್ಮೆಂಟು. ಸರ್ ಇದು ಪ್ರೈಸ್ ಬಂದುಬಿಟ್ಟು ಬರೀ 4,65,000 ಮುಗಿಸ್ಕೊಡ್ತೀವಿ ಸರ್. ಸೊ ನೆಕ್ಸ್ಟ್ ಒಂದು BMW 320D ಇದೆ, ಸೊ ಇದ್ರ ಬಗ್ಗೆ ಸರ್? ನೆಕ್ಸ್ಟ್ ಬಂದುಬಿಟ್ಟು BMW 320D ಡೀಸೆಲ್ ವೆಹಿಕಲ್ಲು, 2013 ಮಾಡಲ್, ಥರ್ಡ್ ಓನರು, 70,000 ನೋಡಿದೆ ಸರ್ ಗಾಡಿ, ಲಕ್ಷುರಿ ಲೈನ್ ಇದು. ಸನ್ ರೂಫ್ ಬರುತ್ತೆ, ಇದ್ರಲ್ಲಿ ಫೀಚರ್ಸ್ ನೋಡಿದ್ರೆ ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಎ ಸಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಏರ್ ಬ್ಯಾಗ್ಸ್ ಒಂದು 4 ಏರ್ ಬ್ಯಾಗ್ಸ್ ಬರುತ್ತೆ, ಓಕೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಸನ್ ರೂಫ್ ಬರುತ್ತೆ, ಡಿಫಾಗರು, ಅಲಾಯ್ ವೀಲ್ಸು, ಪ್ರೊಜೆಕ್ಟೆಡ್ LED ಹೆಡ್ಲ್ಯಾಂಪ್ಸ್ ಬರುತ್ತೆ, ಮೈಲೇಜ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಈ ಗಾಡಿ. ಓಕೆ ಸರ್, ಇದ್ರ ಪ್ರೈಸ್ ಸರ್? ಸರ್ ಇದಕ್ಕೆ ಫೈನಲ್ ಪ್ರೈಸು 7,65,000 ಸರ್, ಕೋಟಿಂಗ್ ಪ್ರೈಸ್ ಇರೋದು 10,50,000. ಓಕೆ, ಯುಗಾದಿ ಫೆಸ್ಟಿವಲ್ ಆಫರು, ಬರೀ 7,65,000 ಆಗುತ್ತೆ. ಸರ್ ನೆಕ್ಸ್ಟ್ ಬಂದುಬಿಟ್ಟು ಫೋರ್ಡ್ ಫಿಯೆಸ್ಟಾ ಗ್ಲೋಬಲ್ ಎಡಿಷನ್ನು, 2014 ಮಾಡಲ್, 5th ಓನರ್, ಬರೀ 1,00,000 ಓಡಿದೆ ಸರ್ ಗಾಡಿ. ಬಂದುಬಿಟ್ಟು ಸಿಂಗಲ್ ಓನರ್ ಥರ ಇದೆ ಗಾಡಿ, ಪರ್ಫಾರ್ಮೆನ್ಸು, ಎಕ್ಸ್ಟೀರಿಯರ್ ಅಪಿಯರೆನ್ಸ್ ಕೂಡ. ಓಕೆ, ಇದರಲ್ಲಿ ಫೀಚರ್ಸ್ ನೋಡಿದ್ರೆ 2 ಏರ್ ಬ್ಯಾಗ್ಸ್ ಬರುತ್ತೆ, ಎ ಬಿ ಎಸ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ಎಲೆಕ್ಟ್ರಿಕ್ ಓವರ್ಮ್ಸ್ ಬರುತ್ತೆ, ಡಿಫಾಗರು, ಅಲಾಯ್ ವೀಲ್ಸು, ಫಾಗ್ ಲ್ಯಾಂಪ್ಸು, ರಿಮೋಟ್ ಸೆಂಟ್ರಲ್ ಲಾಕ್ ಬರುತ್ತೆ, ಹಾಗೆಯೇ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಇದು ಟೈಟಾನಿಯಂ ಆಪ್ಷನಲ್ ಸರ್ ಇದು. ಓಕೆ ಸರ್, ಇದ್ರ ಪ್ರೈಸಿಂಗ್ ಸರ್? ಸರ್ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಬರೀ 3,65,000 ಫೈನಲ್ ಆಗುತ್ತೆ ಸರ್. ಓಕೆ ಸರ್, ನೆಕ್ಸ್ಟ್ ಬಂದುಬಿಟ್ಟು ಗ್ರ್ಯಾಂಡ್ i10 ಆಟೋಮೆಟಿಕ್ ಪೆಟ್ರೋಲ್ ವೆಹಿಕಲ್ಲು, 2015 ಮಾಡಲ್, ಥರ್ಡ್ ಓನರು, 80,000 ನೋಡಿದೆ ಸರ್ ಇದು. ಸೊ ಅಲಾಯ್ ವೀಲ್ಸ್ ಬರ್ತದೆ, ಅಲಾಯ್ ವೀಲ್ಸ್ ಬರುತ್ತೆ. ಸೊ ಇದರಲ್ಲಿ ಫೀಚರ್ಸು, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಎ ಸಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಡಿಫಾಗರ್ ಬರುತ್ತೆ, ರೇರ್ ವೈಪರ್ ಬರುತ್ತೆ. ಸೊ ರೇರ್ ವೈಪರ್ ಕೂಡ ಬರ್ತದೆ ಇದರಲ್ಲಿ. ಸೊ ಆಸ್ಟ್ರಾ ಟಾಪ್ ಎಂಡ್ ಬರುತ್ತೆ ಇಲ್ಲಿ. ಹಾಂ, ಟಾಪ್ ಎಂಡ್. ಸೊ ಏನು ಪ್ರೈಸ್ ಸರ್ ಇದು? ಸರ್ ಇದಕ್ಕೆ ಕೋಟ್ ಮಾಡ್ತಿರೋದು 5,25,000, ಫೈನಲ್ 4,75,000 ಆಗುತ್ತೆ. ಸರ್ ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಸ್ಕೋಡಾ ಸೂಪರ್ ಬೋ ಪೆಟ್ರೋಲ್ ವೆಹಿಕಲ್ ವಿತ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, ಟಾಪ್ ಎಂಡ್ ವಿತ್ ಸನ್ ರೂಫ್ ಬರುತ್ತೆ, ಸಿಂಗಲ್ ಓನರ್ ಗಾಡಿ ಇದು. ಇದರಲ್ಲಿ ಫೀಚರ್ಸ್ ನೋಡಿದ್ರೆ ನಿಮಗೆ ಒಂದು 8 ಏರ್ ಬ್ಯಾಗ್ಸ್ ಬರುತ್ತೆ ಸರ್, ಎ ಬಿ ಎಸ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸು, ಡಿಫಾಂಗರು, ಗಾಡಿ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ ಸರ್ ಇದು.
ಎಲೆಕ್ಟ್ರಿಕ್ ಓರಿಯಮ್ಸ್ ಬರುತ್ತೆ, ಅಲಾಯ್ ವೀಲ್ಸ್, ಸನ್ ರೂಫ್ ಬರುತ್ತೆ, ಪ್ರೊಜೆಕ್ಟೆಡ್ ಎಲ್ ಇ ಡಿ ಹೆಡ್ ಲ್ಯಾಂಪ್ಸ್ ಬರುತ್ತೆ ಸರ್. ಸರ್ ಪ್ರೈಸಿಂಗ್ ಸರ್ ಇದ್ರದ್ದು ಸರ್ ಇದಕ್ಕೆ ಕೋಟ್ ಮಾಡ್ತಾರೆ ಬಂದ್ಬಿಟ್ಟು 7 lakh ಹೇಳ್ತಾ ಇರೋದು ಸರ್, ಫೈನಲ್ ಬಂದ್ಬಿಟ್ಟು ನಿಮಗೆ 5,75,000 ಆಗುತ್ತೆ ಸರ್. ನೆಕ್ಸ್ಟ್ ಒಂದು ಹೊಂಡಾ ಸಿಟಿ ಇದೆ ಸರ್, ಇದ್ರ ಬಗ್ಗೆ ಹೇಳಿ. ಇದು ಹೊಂಡಾ ಸಿಟಿ BMT ವೇರಿಯಂಟ್ ಸರ್, 2012 ಮಾಡಲ್ಲು, ಥರ್ಡ್ ಓನರು, 56,000 ನೋಡಿದೆ ಸರ್. ಇದು ಟಾಪ್ ಎಂಡ್ ವೇರಿಯಂಟ್ ಸರ್, ಇದು ಕಂಟ್ರೋಲ್ ಬರುತ್ತೆ ಸರ್. ಇದರಲ್ಲಿ 2 airbags ಬರುತ್ತೆ, ABS ಬರುತ್ತೆ, ಕ್ರೂಸ್ ಕಂಟ್ರೋಲು, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, AC ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಇದು ಮ್ಯೂಸಿಕ್ ಸಿಸ್ಟಮ್ ಬಂದ್ಬಿಟ್ಟು ಟಚ್ ಸ್ಕ್ರೀನ್ ಸಿಸ್ಟಮ್ ವಿತ್ ನ್ಯಾವಿಗೇಷನ್ ಮತ್ತು ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಹಾಗೆ ಡಿಫಾಗರು, ಅಲಾಯ್ ವೀಲ್ಸ್ ಬರುತ್ತೆ, ಎಲೆಕ್ಟ್ರಿಕ್ ಓರಿಯಮ್ಸ್ ಬರುತ್ತೆ. ಸೊ ಪ್ರೈಸಿಂಗು ಪ್ರೈಸ್ ಬಂದ್ಬಿಟ್ಟು 4,50,000 ಹೇಳ್ತಾರೆ ಸರ್, ಫೈನಲ್ ಬಂದ್ಬಿಟ್ಟು 3,95,000 ಆಗುತ್ತೆ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಟೊಯೋಟಾ ಕ್ಯಾಮ್ರಿ 2010 ಮಾಡಲ್ಲು, 4th ಓನರು, 1 lakh ಓಡಿದೆ, ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಟಾಪ್ ಎಂಡ್ ವೆಹಿಕಲ್ ಸರ್. ಇದು ಪೆಟ್ರೋಲ್ ವೆಹಿಕಲ್ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ, ಒನ್ ಆಫ್ ದಿ ಲಕ್ಸುರಿ ಸೆಡಾನ್ ಸರ್ ಇದು. ಇಂಟೀರಿಯರ್ಸ್ ನೋಡಿದ್ರೆ ನಿಮಗೆ ಒಂದು 4 airbags ಬರುತ್ತೆ, ABS ಬರುತ್ತೆ, ಸನ್ ರೂಫ್ ಬರುತ್ತೆ, ಎಲೆಕ್ಟ್ರಿಕ್ ಓರಿಯಮ್ಸ್ ಬರುತ್ತೆ, ಪವರ್ ಸ್ಟೇರಿಂಗ್ ವಿತ್ ಮೌಂಟೆಡ್ ಆಪ್ಷನ್ಸ್ ಬರುತ್ತೆ, ಡಿಫಾಗರ್ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಲೆದರ್ ಸೀಟ್ಸು, ಹಾಗೆಯೇ ಅಲಾಯ್ ವೀಲ್ಸ್ ಬರುತ್ತೆ. ಓಕೆ, ಸೊ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನಿಮಗೆ ಸನ್ ರೂಫ್ ಬರ್ತಿದೆ. ಸೊ ಏನು ಪ್ರೈಸ್ ಸರ್ ಇದ್ರದ್ದು ಸರ್? ಇದಕ್ಕೆ ನಾವು ಕೋಟ್ ಮಾಡ್ತಾರೆ ಬಂದುಬಿಟ್ಟು 4,50,000, 4,75,000, ಫೈನಲ್ 3,75,000 ಆಗುತ್ತೆ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಒಂದು ಕ್ಲಾಸಿಕ್ ಸಿಡಾನ್ ಸರ್, 2004 ಮಾಡಲ್ಲು, C200 ಕಂಪ್ರೆಸರ್ ಮರ್ಸಿಡಿಸ್ ಬೆಂಝ್ ಸರ್. ಇದು ಇದು ಥರ್ಡ್ ಓನರ್ ವೆಹಿಕಲ್ಲು, ಬಟ್ ಸಿಂಗಲ್ ಓನರ್ ಥರ ಇದೆ ಗಾಡಿ, ಬರೀ 61,000 ಓಡಿದೆ ಸರ್ ಗಾಡಿ ಇದರಲ್ಲಿ. ನಿಮಗೆ ಫೀಚರ್ಸ್ ನೋಡಿದ್ರೆ ಒಂದು 6 airbags ಬರುತ್ತೆ, ABS ಬರುತ್ತೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, AC ಮ್ಯೂಸ್ ಸಿಸ್ಟಮ್ ಬರುತ್ತೆ, ಕಂಪನಿ ಮ್ಯೂಸ್ ಸಿಸ್ಟಮ್ಮು, ಕಂಪನಿ ಸೀಟ್ಸ್ ಇದೆ, ಡಿಫಾಗರ್ ಬರುತ್ತೆ, ಹಾಗೆಯೇ ಕ್ರೂಸ್ ಕಂಟ್ರೋಲು ಬರುತ್ತೆ, ಟ್ರ್ಯಾಕ್ಷನ್ ಕಂಟ್ರೋಲು, ಎಲೆಕ್ಟ್ರಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮು ಎಲ್ಲ ಬಂದ್ಬಿಡುತ್ತೆ ಸರ್. ಇದು ಸೊ ಪ್ರೈಸ್ ಸರ್ ಇದ್ರದ್ದು ಸರ್? ಇದಕ್ಕೆ ನಾವು ಕೋಟ್ ಮಾಡಿದ್ರೆ ಬಂದ್ಬಿಟ್ಟು 4,25,000, ಫೈನಲ್ 3,65,000 ಆಗುತ್ತೆ ಸರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಶೆವ್ರೋಲೆಟ್ ಕ್ರೂಸ್, 2012 ಮಾಡಲ್ಲು, ಸೆಕೆಂಡ್ ಓನರು, 1,05,000 ಓಡಿರೋಂಥ ಗಾಡಿ ಸರ್, ಡೀಸೆಲ್ ವೆಹಿಕಲ್ಲು. ಇದಕ್ಕೂ ಸನ್ ರೂಫ್ ಬರ್ತಿದೆ? ಹಾಂ, ಸನ್ ರೂಫ್, ಟಾಪ್ ಎಂಡ್ ಮಾಡಲ್ ಸರ್, LTZ. ಇದರಲ್ಲಿ ಫೀಚರ್ಸ್ ಅಂತ ನೋಡಿದ್ರೆ 2 airbags ಬರುತ್ತೆ, ABS ಬರುತ್ತೆ, ಸನ್ ರೂಫು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, ಡಿಫಾಗರ್ ಬರುತ್ತೆ, ಲೆದರ್ ಸೀಟ್ಸು, ಕಂಪನಿ ಸಿಸ್ಟಮ್ ಇದೆ, ಬಟನ್ ಸ್ಟಾರ್ಟ್ ಬರುತ್ತೆ, 4 power windows ಬರುತ್ತೆ, ಮತ್ತು ಅಲಾಯ್ ವೀಲ್ಸು, ಪ್ರೊಜೆಕ್ಟೆಡ್ LED ಹೆಡ್ ಲ್ಯಾಂಪ್ಸ್ ಬರುತ್ತೆ, ಗಾಡಿ ಮತ್ತು ಸೂಪರ್ ಕಂಡೀಷನಲ್ಲಿ ಇದೆ ಸರ್. ಸೊ ಪ್ರೈಸಿಂಗ್ ಸರ್ ಇದ್ರದ್ದು ಸರ್? ಇದಕ್ಕೆ ನಾವು ಕೋಟ್ ಮಾಡಿದಾಗ ಬಂದುಬಿಟ್ಟು 4,95,000, ಯುಗಾದಿ ಫೆಸ್ಟಿವಲ್ ಆಫರು, ಬರೀ 3,25,000 ವಿತ್ NOC, ವಿತ್ KA ಅಂದರೆ ಅದು ಎಕ್ಸ್ಟ್ರಾ ಆಗುತ್ತೆ ಸರ್. ಓಕೆ, KA ಅಂದರೆ ಎಷ್ಟಾಗುತ್ತೆ ಸರ್ ಅದು? 1 lakh ಅಡಿಷ್ನಲಿ ಆಗ್ಬೋದು. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಒಂದು ಹೂಂಡೈಯಲ್ಲಿ ಒಂದು ಲಕ್ಸುರಿ ಸಿಡಾನ್ ಸರ್, ಸೊನಾಟಾ, 2014 ಮಾಡಲ್ಲು, ಸೆಕೆಂಡ್ ಓನರು, ಬರೀ 61,000 ಓಡಿದೆ ಸರ್ ಇದು. ಸೊ ಇದರಲ್ಲಿ ಫೀಚರ್ಸ್ ನೋಡಿದ್ರೆ ನಿಮಗೆ ಒಂದು 6 airbags ಬರುತ್ತೆ, ABS ಬರುತ್ತೆ, ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್, AC ಮ್ಯೂಸ್ ಸಿಸ್ಟಮ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಪ್ಯಾನಲ್ ಶಿಫ್ಟರ್ಸ್ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನು, ಮತ್ತು ಡಿಫಾಗರ್ ಬರುತ್ತೆ, ಲೆದರ್ ಅಪೋಲ್ಸ್ಟ್ರಿ ಬರುತ್ತೆ ಸರ್, ಮತ್ತು ಅಲಾಯ್ ವೀಲ್ಸು, ಫಾಗ್ ಲ್ಯಾಂಪ್ಸು, ಪ್ರೊಜೆಕ್ಟೆಡ್ LED ಹೆಡ್ ಲ್ಯಾಂಪ್ಸ್ ಬರುತ್ತೆ, ಎಲೆಕ್ಟ್ರಿಕಲ್ ಓರಮ್ಸ್ ಬರುತ್ತೆ. ಸೊ ಪ್ರೈಸಿಂಗ್ ಸರ್ ಇದ್ರದ್ದು ಸರ್? ಇದಕ್ಕೆ ನಾವು ಕೋಟ್ ಮಾಡಿದ್ರೆ ಬಂದುಬಿಟ್ಟು 7,95,000, ಫೈನಲ್ ಬರೀ 6,50,000 ಆಗುತ್ತೆ ಸರ್ ಇದು. 6.5 lakh ಫೈನಲ್ ಆಗುತ್ತೆ. ಸೊ ನೆಕ್ಸ್ಟ್ ಒಂದು 4x4 ಸ್ಕೋಡಾ 80 ಇದೆ, ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಸರ್? ಸರ್ ಇದು ಬಂದುಬಿಟ್ಟು ಸ್ಕೋಡಾ 80, 4x4 ಡೀಸೆಲ್ ವೆಹಿಕಲ್ಲು, 2011 ಮಾಡಲ್ಲು, ಥರ್ಡ್ ಓನರು, 1 lakh ಓಡಿದೆ ಸರ್ ಗಾಡಿ. ಓಕೆ, 1,07,000 ಓಡಿದೆ. ಇದು ಟಾಪ್ ಎಂಡ್ ಸರ್, ವಿತ್ 8 airbags ಬರುತ್ತೆ, ಎಲಿಗೆನ್ಸ್. ಸೊ ಇದರಲ್ಲಿ ಫೀಚರ್ಸ್ ನೋಡಿದ್ರೆ ಒಂದು 8 airbags ಬರುತ್ತೆ ಸರ್, ABS ಬರುತ್ತೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, AC ಮ್ಯೂಸ್ ಸಿಸ್ಟಮ್ ಬರುತ್ತೆ, ಎಲೆಕ್ಟ್ರಿಕಲ್ ಓವರ್ ಎಮ್ಸ್ ಬರುತ್ತೆ, ಡಿಫಾಗರು, ರೇರ್ ವೈಪರ್ ಬರುತ್ತೆ,
ಲೆದರ್ ಅಪೋಸಿ ಪ್ರತಿ ಕಂಪನಿ ಮೇಲ್ ಸಿಸ್ಟಮ್ ಇದೆ, ಅಲಾಯ್ ವೀಲ್ಸ್ ಇದೆ, ಫಾಗ್ ಲ್ಯಾಂಪ್ಸ್ ಇದೆ, ಎಲೆಕ್ಟ್ರಿಕಲ್ ವೈರೆನ್ಸ್ ಬರುತ್ತೆ. ಪ್ರೈಸಿಂಗ್ ಸರ್ ಇದ್ರದ್ದು? ಸರ್ ಇದಕ್ಕೆ ನಾವು ಕೋಟ್ ಮಾಡ್ತಾರೋದು ಬಂದುಬಿಟ್ಟು 5,75,000, ಫೈನಲ್ 4,75,000 ಆಗುತ್ತೆ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು BMW X5 2011 ಮಾಡಲು ಸೆಕೆಂಡ್ ಅವರ್ ಡೀಸೆಲ್ ವೆಹಿಕಲ್, 1,20,000 ಹೊಡೆಯೋ ಸರ್ ಇದು. ವಿತ್ ಸನ್ ರೂಫ್ ಬರುತ್ತೆ ಇದು. ಸರ್ ಫೀಚರ್ಸ್ ನೋಡಿದ್ರೆ ನಿಮಗೆ 6 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಎಸಿ ಮೀನ್ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, ರೇರ್ ಡಿಫಾಗರ್, ರೇರ್ ವೈಪರ್ ಬಂದುಬಿಡುತ್ತೆ, ಅಲಾಯ್ ವೀಲ್ಸು, ಫಾಗ್ ಲ್ಯಾಂಪ್ಸ್ ಬರುತ್ತೆ. ಸರ್ ಪ್ರೈಸ್ ಸರ್ ಇದ್ರದ್ದು? ಸರ್ ಇದಕ್ಕೆ ನಾವು ಕೋಟ್ ಮಾಡ್ತಾರೆ ಬಂದುಬಿಟ್ಟು 8,75,000, ಫೈನಲ್ ಒಂದು 7,50,000 ವಿತ್ NOC ಆಗುತ್ತೆ ಸರ್. ಸೊ ನೆಕ್ಸ್ಟ್ ಒಂದು ಫಾರ್ಚುನರ್ ಇದೆ ಇಲ್ಲಿ, ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ನೆಕ್ಸ್ಟ್ ಬಂದುಬಿಟ್ಟು ಒಂದು ಲೇಟೆಸ್ಟ್ ಮಾಡಲ್ ಫಾರ್ಚುನರ್ ಇದೆ, 2022 ಮಾಡಲ್, ಸಿಂಗಲ್ ಓನರ್, ಬರೀ 11,000 ಹೊಡೆಯುವಂಥ ಗಾಡಿ ಸರ್ ಇದು. ಡೀಸೆಲ್ ವೆಹಿಕಲ್ಲು ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 4x2. ಗಾಡಿ ತುಂಬಾ ಕಮ್ಮಿ ಹೊಡಿರೋಂಥ ಗಾಡಿ, ಲೇಟೆಸ್ಟ್ 2022 ಮಾಡಲ್ಲು. ನಿಮಗೆ ಫೀಚರ್ಸ್ ನೋಡಿದ್ರೆ ನಿಮಗೆ ಒಂದು 4 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಕ್ರೂಸ್ ಕಂಟ್ರೋಲು, ಕಂಪನಿ ಮೀಲ್ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, ಡಿಫಾಗರು, ರೇರ್ ವೈಪರು, 360 ಡಿಗ್ರಿ ಕ್ಯಾಮ್ರಾ ಬಂದುಬಿಡುತ್ತೆ ಇದರಲ್ಲಿ. ಓಕೆ, ಅಲಾಯ್ ವೀಲ್ಸು, ಫಾಗ್ ಲ್ಯಾಂಪ್ಸು ಎಲ್ಲಾನು ಇದೆ ಸರ್. ಸರ್ ಪ್ರೈಸ್ ಸರ್ ಇದ್ರದ್ದು? ಸರ್ ಇದಕ್ಕೆ ನಾವು ಕೋಟ್ ಮಾಡ್ತಾ ಬಂದುಬಿಟ್ಟು 41 lakhs, ಫೈನಲ್ ಪ್ರೈಸ್ ಬಂದುಬಿಟ್ಟು ಬರೀ 38 lakhs ಆಗುತ್ತೆ ಸರ್. ನೆಕ್ಸ್ಟ್ ಗಾಡಿ ಬಂದುಬಿಟ್ಟು ವೋಕ್ಸ್ವ್ಯಾಗನ್ ವೆಂಟೋ ಡೀಸೆಲ್ ವೆಹಿಕಲ್ಲು, ಹೈಲೈನ್, 2011 ಮಾಡಲ್, ಸೆಕೆಂಡ್ ಓನರ್, 92,000 ಆಗಿದೆ ಸರ್ ಇದು. ಸರ್ ಇದರ ಫೀಚರ್ಸ್ ನೋಡಿದ್ರೆ 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಎಸಿ ಮ್ಯೂಸ್ ಸಿಸ್ಟಮ್ ಬರುತ್ತೆ, ಡಿ ಪವರ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಫಾಗ್ ಲ್ಯಾಂಪ್ಸ್ ಬರುತ್ತೆ. ಸರ್ ಪ್ರೈಸ್ ಇದ್ರದ್ದು? ಸರ್ ಇದಕ್ಕೆ ಕೋಟ್ ಮಾಡ್ತಾರೆ ಬಂದುಬಿಟ್ಟು 3,95,000, ಫೈನಲ್ ಬರೀ 3,25,000 ಆಗುತ್ತೆ ಸರ್. ಸೊ ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಸ್ಕೋಡಾ ರ್ಯಾಪಿಡ್ ಪೆಟ್ರೋಲ್ ವೆಹಿಕಲ್ ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 2013 ಮಾಡಲ್, ಸೆಕೆಂಡ್ ಓನರು, 1 lakh ಕೊಟ್ಟಿದೆ ಸರ್ ಇದು. ಅಲ್ಲಿ ಫೀಚರ್ಸ್ ನೋಡಿದ್ರೆ ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಎಸಿ ಮೀಲ್ ಸಿಸ್ಟಮ್ ಬರುತ್ತೆ, 2 ಏರ್ ಬ್ಯಾಗ್ಸ್ ಬರುತ್ತೆ, ಕಂಪನಿ ಮೀಲ್ ಸಿಸ್ಟಮ್ ಬರುತ್ತೆ, ಡಿಫಾಗರ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಫಾಗ್ ಲ್ಯಾಂಪ್ಸ್ ಬರುತ್ತೆ, ಮತ್ತು ಎಲೆಕ್ಟ್ರಿಕಲ್ ಓವರ್ಆರ್ಮ್ಸ್ ಬರುತ್ತೆ. ಪ್ರೈಸಿಂಗ್ ಸರ್ ಇದ್ರದ್ದು? ಸರ್ ಇದಕ್ಕೆ ಕೋಟ್ ಮಾಡಿದ್ರೆ ಬಂದುಬಿಟ್ಟು 4,25,000, ಫೈನಲ್ 3,50,000 ಆಗಿಬಿಡುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರು, 2019 ಮಾಡಲ್ಲು, ಪೆಟ್ರೋಲ್ ವೆಹಿಕಲ್ಲು, ZXI ಟಾಪ್ ಎಂಡು, 2019 ಮಾಡಲ್, ಸಿಂಗಲ್ ಓನರು, ಬರೀ 56,000 ಹೊಡಿದೆ ಸರ್ ಇದು. ಇದ್ರಲ್ಲಿ ಫೀಚರ್ಸ್ ಅಂತ ನೋಡಿದ್ರೆ 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಎಲೆಕ್ಟ್ರಿಕಲ್ ಓರಮ್ಸ್ ಬರುತ್ತೆ, ರೇರ್ ಡಿಫಾಗರ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಎಸಿ ಮ್ಯೂಸ್ ಸಿಸ್ಟಮ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಫಾಗ್ ಲ್ಯಾಂಪ್ಸ್ ಬರುತ್ತೆ, ಎಲೆಕ್ಟ್ರಿಕಲ್ ಓರಮ್ಸ್ ಬರುತ್ತೆ. ಪ್ರೈಸಿಂಗ್ ಸರ್ ಇದ್ರದ್ದು? ಸರ್ ಇದಕ್ಕೆ ನಾವು ಕೋಟ್ ಮಾಡ್ತಾ ಬಂದುಬಿಟ್ಟು 7,95,000, ಫೈನಲ್ ಬಂದುಬಿಟ್ಟು 6,80,000 ಆಗಿಬಿಡುತ್ತೆ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಇನ್ನೊಂದು ಸ್ವಿಫ್ಟ್ ಡಿಸೈರು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ ವೆಹಿಕಲ್ ಟಾಪ್ ಎಂಡು, 2019 ಮಾಡಲ್ಲು, ಸೆಕೆಂಡ್ ಓನರ್, 39,000 ಹೊಡಿದೆ ಸರ್. ಡೀಟೇಲ್ಸ್ ಇದರಲ್ಲಿ ಫೀಚರ್ಸ್ ನೋಡಿದ್ರೆ 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಎಸಿ ಮ್ಯೂಸ್ ಸಿಸ್ಟಮ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ಅಲಾಯ್ ವೀಲ್ಸು, ಫಾಗ್ ಲ್ಯಾಂಪ್ಸ್ ಬಂದುಬಿಡುತ್ತೆ, ಇದು ಟಾಪ್ ಎಂಡ್ ಎಲ್ಲ ಫೀಚರ್ಸು ಬಂದುಬಿಡುತ್ತೆ ನಿಮಗೆ, ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ನಿಮಗೆ. ಓಕೆ, ಪುಷ್ ಬಟನ್ ಸ್ಟಾರ್ಟ್ ಬರ್ತಿದೆ. ಸೊ ಏನು ಪ್ರೈಸ್ ಸರ್ ಏನಿದೆ? ಸೊ ಇದಕ್ಕೆ ನಾವು ಕೋಟ್ ಮಾಡ್ತಾ ಬಂದುಬಿಟ್ಟು 7,75,000, ಫೈನಲ್ಲು ನಿಮಗೆ 6,50,000 ಆಗಿಬಿಡುತ್ತೆ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಆಡಿ Q7 ಡೀಸೆಲ್ ವೆಹಿಕಲ್ಲು, 2010 ಮಾಡಲ್ಲು, ಥರ್ಡ್ ಓನರು, 1,30,000 ಹೊಡಿದೆ ಸರ್ ಇದು. ಇದು ಬಂದುಬಿಟ್ಟು ಇಂಡಸ್ಟ್ರೇಟ್ ವೆಹಿಕಲ್ಲು, ವಿತ್ NOC ಮಾಡಿಸ್ಕೊಡ್ತೀವಿ, ವಿತ್ ಕೆ ಬೇಕಾದ್ರೆ KN ಮಾಡಿಕೊಡ್ತೀವಿ. ಸೊ ಇದ್ರಲ್ಲಿ ಫೀಚರ್ಸ್ ನೋಡಿದ್ರೆ ನಿಮಗೆ ಒಂದು 12 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಎಸಿ ಮ್ಯೂಸ್ ಸಿಸ್ಟಮ್, ಕ್ರೂಸ್ ಕಂಟ್ರೋಲು, ಸನ್ ರೂಫು, ಮೂನ್ ರೂಫು ಬಂದುಬಿಡುತ್ತೆ ಸರ್ ನಿಮಗೆ. 7-seater ವೆಹಿಕಲ್ಲು, ಇದರಲ್ಲಿ ಎಲ್ಲ ಫೀಚರ್ಸ್ ಇರುತ್ತೆ ಸರ್ ನಿಮಗೆ.
ಸೊ ಪ್ರೈಸಿಂಗ್ ಇದ್ರದ್ದು ಸರ್, ಇದಕ್ಕೆ ನಾವು ಕೋಟ್ ಮಾಡಿರೋದು ಬಂದುಬಿಟ್ಟು 9,50,000 ಓನ್ಲಿ 7,50,000 ಫೈನಲ್ ಆಗುತ್ತೆ ಸರ್ ವಿತ್ ಎನ್ ಓ ಸಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಸಾಂಗ್ಯಾಂಗ್ ರೆಕ್ಸ್ಟಾನು 2014 ಮಾಡಲ್ ಥರ್ಡ್ ಓನರು, ಬರೀ 52,000 ಓಡಿದೆ ಸರ್, ಕಮ್ಮಿ ಓಡಿದೆ ಸರ್ ಇದು ವಿತ್ RX 7 ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಇದು ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆ್ಯಂಡ್ ಸನ್ ರೂಫ್ ಬರುತ್ತೆ. ಇದರಲ್ಲಿ ಫೀಚರ್ಸ್ ನೋಡಿದ್ರೆ ನಿಮಗೆ ಒಂದು 4 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಪವರ್ ಸ್ಟೀರಿಂಗು ವಿತ್ ಕ್ರೂಸ್ ಕಂಟ್ರೋಲ್ ಬರುತ್ತೆ, ಡೀಪ್ ಆಗಿರೋ ರೇರ್ ವೈಪರ್, ಲೆದರ್ ಅಪ್ಪೋಸ್ಟ್ರಿ, ಕಂಪನಿ ಸಿಸ್ಟಮ್ ಇದೆ, ಸನ್ ರೂಫ್ ಬರುತ್ತೆ ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ RX 7 ಇದು. ಸರ್ ಫೈನಲ್ ಪ್ರೈಸ್ ಇರೋದು ಸರ್, ಇದಕ್ಕೆ ನಾವು ಕೋಟ್ ಮಾಡಿದ್ರೆ ಬಂದುಬಿಟ್ಟು 7,20,000 ಫೈನಲ್ ನಿಮ್ಗೆ ಬರೀ 6,50,000 ಆಗಿಬಿಡುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಶೆವರ್ಲೆಟ್ ಸೈಲು ಪೆಟ್ರೋಲ್ ವೆಹಿಕಲ್, 2013 ಮಾಡಲ್ಲು, ಸೆಕೆಂಡ್ ಓನರು, 55,000 ಓಡಿರೋಂಥ ಗಾಡಿ ಸರ್ ಇದು. ಇದ್ರಲ್ಲಿ ಫೀಚರ್ಸ್ ಬಂದುಬಿಟ್ಟು ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, AC ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಒಂದು ಬರುತ್ತೆ, ಹಾಗೆ ಡೀಫ್ ಆಗೋಡ್ ಬರುತ್ತೆ. ಸರ್ ಪ್ರೈಸಿಂಗ್ ಇದ್ರದ್ದು ಸರ್, ಇದಕ್ಕೆ ನಾವು ಕೋಟ್ ಮಾಡಿದ್ರೆ ಬಂದುಬಿಟ್ಟು 3,50,000 ಫೈನಲ್ ಬರೀ 2,65,000 ಆಗುತ್ತೆ ಸರ್. ಸೊ ವೀಕ್ಷಕರೇ, ಇಲ್ಲೊಂದು ಇನ್ನೊಂದು ವೈಟ್ ಕಲರ್ ಶೆವರ್ಲೆಟ್ ಸೇಲ್ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2017 ಮಾಡಲ್ಲು, ಸಿಂಗಲ್ ಓನರು, 90,000 ಓಡಿದೆ ಸರ್ ಇದು. ಇದರಲ್ಲಿ ಫೀಚರ್ಸ್ ನೋಡಿದ್ರೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, AC ಮ್ಯೂಸ್ ಸಿಸ್ಟಮ್ ಬರುತ್ತೆ, ಮ್ಯೂಸ್ ಸಿಸ್ಟಮ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನಿಮಗೆ. ಓಕೆ, ಹಾಗೆಯೇ ಅಲ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡೀಲಿ, ಏನು ಖರ್ಚಿಲ್ಲ, ಜಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೋಬೋದು. ಓಕೆ, ಸೊ ಪ್ರೈಸ್ ಸರ್ ಇದ್ರದ್ದು ಸೊ ಇದಕ್ಕೆ ನಾವು ಕೋಟ್ ಮಾಡ್ತಾ ಬಂದುಬಿಟ್ಟು 4,75,000 ಫೈನಲ್ ಬರೀ 3,65,000 ಆಗಿಬಿಡುತ್ತೆ ಸರ್. ಸೊ ನೆಕ್ಸ್ಟ್ ಒಂದು ಹೈಲಿ ಡಿಮ್ಯಾಂಡೆಡ್ ಫೋಕ್ಸ್ವ್ಯಾಗನ್ ಪೋಲೋ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬಂದುಬಿಟ್ಟು ಪೋಲೋ ಡೀಸೆಲ್ ವೆಹಿಕಲ್, ಟ್ರೆಂಡ್ ಲೈನ್ ವೇರಿಯಂಟು, 2015 ಮಾಡಲ್ಲು, ಸೆಕೆಂಡ್ ಓನರು, 70,000 ನೋಡಿದೆ ಸರ್ ಇದು. ಓಕೆ, ಇದರಲ್ಲಿ ಫೀಚರ್ಸ್ ನೋಡಿದ್ರೆ 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಕಂಪನಿ ಮ್ಯೂಸ್ ಸಿಸ್ಟಮ್ ಬರುತ್ತೆ, ಕಂಪನಿ ಇದೆಲ್ಲ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, AC ಮ್ಯೂಸ್ ಸಿಸ್ಟಮ್ ಬರುತ್ತೆ, ಪವರ್ ವಿಂಡೋಸ್ 2 ಪವರ್ ವಿಂಡೋಸ್ ಬರುತ್ತೆ. ಸರ್ ಪ್ರೈಸ್ ಏನು ಇದ್ರದ್ದು ಸರ್, ಇದಕ್ಕೆ ನಾವು ಕೋಟ್ ಮಾಡಿರೋದು ಬಂದುಬಿಟ್ಟು 5,50,000 ಫೈನಲ್ ಟು ಫೈನಲ್ ಬರೀ 3,65,000 ಆಗಿಬಿಡುತ್ತೆ ಸರ್ ಇದು. ಸರ್ ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಹುಂಡೈ i10 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, 2012 ಮಾಡಲ್ಲು, 4th owner ಬರೀ 56,000 ಓಡಿದೆ ಸರ್, 58,000 ಓಡಿದೆ ಸರ್ ಇದು. ಗಾಡಿ ಬಂದುಬಿಟ್ಟು ಸಿಂಗಲ್ ಓನರ್ ಥರ ಇದೆ ಗಾಡಿ. ಇದರಲ್ಲಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, AC ಮ್ಯೂಸ್ ಸಿಸ್ಟಮ್ ಬರುತ್ತೆ, ರೇರ್ ಡಿಫಾಗರ್ ಬರುತ್ತೆ, ವೈಪರ್ ಬರುತ್ತೆ. ಸೊ ಆಟೋಮೆಟಿಕ್ ಬರುತ್ತೆ ಇದು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, ಮತ್ತು ನಿಮಗೆ ಎಲೆಕ್ಟ್ರಿಕ್ ಓವರ್ಹಾಲ್ಸ್ ಬಂದುಬಿಡುತ್ತೆ. ಗಾಡಿ ತುಂಬಾ ಕ್ಲೀನಾಗಿದೆ, ಎಕ್ಸ್ಟೀರಿಯರ್ ನೀಟಾಗಿದೆ, ಇಂಟೀರಿಯರ್ ನೀಟಾಗಿದೆ, ಗಾಡಿ ಓಡಿರೋದು ಕಮ್ಮಿ. ಯಾರು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಹೈಟೆಂಡ್ ನೋಡ್ತಾ ಇದ್ದರೆ ಬನ್ನಿ, ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಪ್ರೈಸಲ್ಲೂ ಕೊಡ್ತಾ ಇದ್ದೀವಿ. ಸೊ ಪ್ರೈಸಿಂಗ್ ಸರ್ ಇದ್ರದ್ದು ಸರ್, ಇದಕ್ಕೆ ನಾವು ಕೋಟ್ ಮಾಡಿರೋದು ಬಂದ್ಬಿಟ್ಟು 3,25,000 ಫೈನಲ್ ಬರೀ 2,75,000 ಆಗಿಬಿಡುತ್ತೆ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಸೂಪರ್ಬ್ ಪೆಟ್ರೋಲ್ ವೆಹಿಕಲ್ಲು ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, 2010 ಮಾಡಲ್ಲು, 4th owner 1,00,000 ಓಡಿದೆ, ವಿತ್ ನಿಮಗೆ ಸನ್ ರೂಫ್ ಬರುತ್ತೆ, ಇದು ಎಲಿಗೆನ್ಸ್, ನಿಮಗೆ 8 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಪ್ಯಾನಲ್ ಶಿಫ್ಟರ್ಸು, ಕ್ರೂಸ್ ಕಂಟ್ರೋಲು, ಸನ್ ರೂಫ್ ಬರುತ್ತೆ, ಅಲಾಯ್ ವೀಲ್ಸು, ಫಾಗ್ ಲ್ಯಾಂಪ್ಸು, ಪ್ರೊಜೆಕ್ಟೆಡ್ LED ಹೆಡ್ ಲ್ಯಾಂಪ್ಸು, ಎಲೆಕ್ಟ್ರಿಕ್ ಓವರ್ಹಾಲ್ಸ್ ಎಲ್ಲ ಬಂದುಬಿಡುತ್ತೆ, ವಿತ್ ಹೆಡ್ಲೈಟ್ ವಾಷರ್ಸ್ ಕೂಡ ಇದೆ. ಸರ್ ಇದು ಪ್ರೈಸಿಂಗ್ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಪ್ರೈಸ್ ಬಂದುಬಿಟ್ಟು ಬರೀ 4,25,000 ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ ಸರ್, ನೆಕ್ಸ್ಟ್ ಗಾಡಿ ಬಂದುಬಿಟ್ಟು ಹುಂಡೈ ಸ್ಯಾಂಟಾಫೆ ಡೀಸೆಲ್ ವೆಹಿಕಲ್ಲು, 2011 ಮಾಡಲ್ ಥರ್ಡ್ ಓನರು, 1,80,000 ಓಡಿದೆ ಸರ್ ಇದು. ಇದು ಬಂದುಬಿಟ್ಟು 4-wheel ಡ್ರೈವ್ ಬರುತ್ತೆ ನಿಮಗೆ. ಇದರಲ್ಲಿ ಫೀಚರ್ಸ್ ನೋಡಿದ್ರೆ 12 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, AC ಮ್ಯೂಸ್ ಸಿಸ್ಟಮ್ ಬರುತ್ತೆ, ಮ್ಯೂಸ್ ಸಿಸ್ಟಮ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನಿಮಗೆ, ಮತ್ತು ಡೀಫ್ ಆಗೋರು ರೇರ್ ವೈಪರ್ ಬರುತ್ತೆ, ಅಲಾಯ್ ವೀಲ್ಸು, ಫಾಗ್ ಲ್ಯಾಂಪ್ಸು,
ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ಸರ್ ಇದರಲ್ಲಿ. ಸರ್ ಪ್ರೈಸಿಂಗ್ ಡೀಟೇಲ್ಸ್ ಸರ್ ಇದ್ರು ಸರ್ ಇದಕ್ಕೆ ಪ್ರೈಸ್ ಹೇಳ್ತಾ ಇರೋದು ಬಂದ್ಬಿಟ್ಟು 630,000, ಫೈನಲ್ ಬರೀ 475,000 ಆಗ್ಬಿಡುತ್ತೆ ಸರ್. ಸೊ ಇಲ್ಲೊಂದು ರೆಕ್ಸ್ಟಾನ್ ಇದೆ ಸರ್, ಇದ್ರ ಬಗ್ಗೆ ರೆಕ್ಸ್ಟಾನ್ RX 7 2014 ಮಾಡಲ್ಲು, ಸಿಂಗಲ್ ಓನರು, 89,000 ಓಡಿದೆ ಸರ್. ಇದು ಇಂಟರ್ಸ್ಟೇಟ್ ವೆಹಿಕಲ್ಲು. ಇದರಲ್ಲಿ ಫೀಚರ್ಸ್ ನೋಡಿದ್ರೆ ನಿಮಗೆ 4 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಸನ್ ರೂಫ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ರೇರ್ ಡಿಫಾಗರು, ವೈಪರ್ ಬಂದುಬಿಡುತ್ತೆ, ಅಲಾಯ್ ವೀಲ್ಸು, ಫಾಗ್ ಲ್ಯಾಂಪ್ಸು, ಇದು ಕೂಡ ಟಾಪ್ ಎಂಡ್, ಎಲ್ಲ ಫೀಚರ್ಸ್ ಇದೆ ಸರ್ ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಸರ್ ಪ್ರೈಸ್ ಏನು ಇದರದ್ದು? ಸರ್ ಇದಕ್ಕೆ ಬಂದುಬಿಟ್ಟು ಬರೀ 5,50,000 ಹೇಳ್ತಿರೋದು, ಫೈನಲ್ ಬಂದುಬಿಟ್ಟು ಬರೀ 4.25 ಲಕ್ಷಕ್ಕೆ ಆಗುತ್ತೆ ಸರ್ ವಿತ್ NOC. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಕೂಡ ಹುಂಡೈ ಸ್ಯಾಂಟಾ ಫೆ ಡೀಸೆಲ್ ವೆಹಿಕಲ್ಲು, 2011 ಮಾಡಲ್ಲು, ಸೆಕೆಂಡ್ ಓನರು, 1,25,000 ನೋಡಿದೆ ಸರ್. ಈಗ ಇದು ಕೂಡ 4-wheel drive. ಇದರಲ್ಲಿ ಫೀಚರ್ಸ್ ನೋಡಿದ್ರೆ 12 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, AC ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬಂದುಬಿಡುತ್ತೆ ಸರ್, ರೇರ್ ಡಿಫಾಗರು, ವೈಪರ್ ಬಂದುಬಿಡುತ್ತೆ, ಅಲಾಯ್ ವೀಲ್ಸು, ಫಾಗ್ ಲ್ಯಾಂಪ್ಸ್ ಬರುತ್ತೆ, ಎಲೆಕ್ಟ್ರಿಕ್ ಪವರ್ ಲ್ಯಾಂಪ್ಸ್ ಬಂದುಬಿಡುತ್ತೆ. ಸರ್ ಪ್ರೈಸಿಂಗ್ ಸರ್ ಇದ್ರದ್ದು? ಸರ್ ಇದು ಬಂದುಬಿಟ್ಟು ನಾವು ಹೇಳ್ತಾ ಇರೋದು 7 lakh, ಫೈನಲ್ ಬರೀ 4,95,000 ಆಗಿಬಿಡುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಸ್ಕೋಡಾ ಫ್ಯಾಬಿಯಾ ಪೆಟ್ರೋಲ್ ವೆಹಿಕಲ್ಲು, 2010 ಮಾಡಲ್ಲು, ಎಲಿಗ್ಯಾನ್ಸ್ ವೇರಿಯಂಟು ಪೆಟ್ರೋಲ್ ವೆಹಿಕಲ್ಲು. ಇದು ಬಂದುಬಿಟ್ಟು 4th owner, 1 lakh ಓಡಿದೆ ಸರ್ ಇದು. ಓಕೆ, ಡೀಟೇಲ್ಸ್ ಹೇಳಿ ಸರ್ ಇದ್ರದ್ದು? ಇದರಲ್ಲಿ ಫೀಚರ್ಸ್ ನೋಡಿದ್ರೆ 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, AC ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಮತ್ತು ಡಿಫಾಗರು, ರೇರ್ ವೈಪರ್ ಬಂದುಬಿಡುತ್ತೆ, ಅಲಾಯ್ ವೀಲ್ಸು, ಫಾಗ್ ಲ್ಯಾಂಪ್ಸ್ ಬರುತ್ತೆ. ಸೊ ಟೈರ್ಸ್ ಕೂಡ ಒಳ್ಳೆ ಕಂಡೀಷನ್ ಇದೆ ಸರ್. ಇದ್ರ ಪ್ರೈಸ್ ಸರ್ ಇದ್ರದ್ದು? ಸರ್ ಇದಕ್ಕೆ ಕೋಟ್ ಮಾಡ್ತಾರೆ ಬಂದುಬಿಟ್ಟು 2,75,000, ಫೈನಲ್ ಬರೀ 2,30,000 ಆಗಿಬಿಡುತ್ತೆ ಸರ್. 2,35,000 ಫೈನಲ್ ಆಗ. ಸರ್ ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ತುಂಬ ಡಿಮ್ಯಾಂಡಲ್ಲಿರೋ ವೆಹಿಕಲ್ಲು, ಟಾಟಾ ಸಫಾರಿ ಸ್ಟಾರ್ಮ್, 2013 ಮಾಡಲ್ಲು, 3rd owner, ಬರೀ 1,20,000 ನೋಡಿದೆ, ರೆಕಾರ್ಡೆಡ್. ಓಕೆ, ಗಾಡಿ ತುಂಬಾ ಒಳ್ಳೆ ಕಂಡೀಷನಲ್ಲಿ ಇದೆ. ಇದರಲ್ಲಿ ಫೀಚರ್ಸ್ ನೋಡಿದ್ರೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, AC ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಡಿಫಾಗರ್ ಬರುತ್ತೆ, ರೇರ್ ವೈಪರ್ ಬಂದುಬಿಡುತ್ತೆ. ಸೊ ಇದು 4x4 ಬರುತ್ತೆ ಸರ್ ಇದು? ಇಲ್ಲ, 4x2 ಇದು. ಸರ್ ಪ್ರೈಸಿಂಗ್ ಸರ್ ಇದ್ರದ್ದು? ಸರ್ ಇದಕ್ಕೆ ನಾವು ಹೇಳ್ತಾ ಇರೋದು ಬಂದುಬಿಟ್ಟು 4,50,000 ನೆಗೋಷಿಯಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ರೆನಾಲ್ಡ್ ಲೋಗೋನ್ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದುಬಿಟ್ಟು ಡೀಸೆಲ್ ವೆಹಿಕಲ್, 2007 ಮಾಡಲ್ಲು, 3rd owner, 1,17,000 ನೋಡಿದೆ ಸರ್. ಒಳ್ಳೆ ಮೈಲೇಜ್ ಪಡುವಂಥ ಗಾಡಿ, ಲೋ ಬಜೆಟ್ ಸೆಡಾನ್ ಇದು, FCL ರನ್ನಿಂಗ್ ಇದೆ ಸರ್ ಇದು, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, AC ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸರ್ ಪ್ರೈಸಿಂಗ್ ಸರ್ ಇದ್ರದ್ದು? ಸರ್ ಇದಕ್ಕೆ ಹೇಳ್ತಾ ಇರೋದು ಬರೀ 1,75,000, ಫೈನಲ್ ಬರೀ 1,45,000 ಆಗಿಬಿಡುತ್ತೆ ಸರ್. ಸರ್ ಇವಾಗ ಉಗಾದಿ ಮತ್ತು ರಂಜಾನ್ ಈಗ ಫೆಸ್ಟಿವ್ ಸೀಸನ್ ನಡೀತಾ ಇದೆ, ಸೊ ಅದರ ಸ್ಪೆಷಾಲಿಟಿಯಾಗಿ ಏನಾದರೂ ಆಫರ್ಸ್ ಸಿಗ್ತಿದ್ದೀನಿ? ಹೌದು ಸರ್, ಹೆವಿ ಡಿಸ್ಕೌಂಟ್ ಕೊಟ್ಟಿದ್ದೀವಿ, ಮಿನಿಮಮ್ ಮಾರ್ಜಿನಲ್ಲಿ ಸಲ ಕೊಡ್ತಾ ಇದ್ದೀವಿ. ನಾರ್ಮಲಾಗಿ ಇಲ್ಲಿ ಬರೋ ಜನ ಏನು ಹೇಳ್ತಾರೆ ಅಂದರೆ ಹೆವಿ ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಇವಾಗ ಒಳ್ಳೆ ಬಿಸ್ನೆಸ್ಸು ಆಗಲಿ ಅಂತ ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಸರ್, ಹೆವಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಸರ್ ನಿಮಗೆ RC ಟ್ರಾನ್ಸ್ಫರ್ ಆಗಿರ್ಬೋದು, ವಾರಂಟಿ ಎಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಬೇರೆ ಎಕ್ಸ್ಟ್ರಾ ಇರಲ್ಲ. ವಾರಂಟಿಗೆ ಥರ್ಡ್ ಪಾರ್ಟಿ ಮಾಡಿದ್ರೆ 10,000 ಎಕ್ಸ್ಟ್ರಾ ಆಗುತ್ತೆ, ಅದು ಬೇಕಂದರೆ ಅದು ಆಪ್ಷನ್ ಕಸ್ಟಮರ್ ಚಾಯ್ಸ್.